ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನಿದ್ರಾ ಚಾನಲ್. ಸೊ ಇವತ್ತು ಏನಂದ್ರ, ಪಾಜಕ ಕ್ಷೇತ್ರಕ್ಕೆ ಹೊರಟಿದ್ವಿ ಉಡುಪಿಯಿಂದ. ಹಂಗೆ 14-15 ಕಿಲೋಮೀಟರ್ ದೂರ ಅದ. ಪಾಜಕ ಬಗ್ಗೆ ಹೇಳ್ಬೇಕಂದ್ರೆ, ಇದು ಮಧ್ವಾಚಾರ್ಯರು ಅವತಾರ ಮಾಡಿದ ಸ್ಥಳ. ನೋಡ್ಕೊಂಡು ಬರೋಣಂತ. Thank you.
ಅದಕ್ಕೆ ಬಂದು ತಲುಪಿದ್ವಿ ಈಗ ಪಾಜಕ ಕ್ಷೇತ್ರಕ್ಕೆ. ನೀವು ನೋಡ್ಬೋದು ಇಲ್ಲಿ ಬೇಕಾದಷ್ಟು ಪಾರ್ಕಿಂಗ್ ಜಾಗ ಅದ. ಇದೇನು ಮನೆ ಕಾಣಿಸ್ಲಿಕ್ಕಲ್ಲ ಎದುರಿಗೆ, ಅದ ಮಧ್ವಾಚಾರ್ಯರ ಮನೆ. ಸುತ್ತಮುತ್ತಲ ಪಾರ್ಕಿಂಗ್ ಜಾಗ ಅದ, ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ನಾವು ಒಳಗೆ ಹೊಂಟೇವಿ. ಇದು ಒಳಗೆ ಮನಿ ಕಾಣಿಸ್ತದೆ. ಆ್ಯಕ್ಚುಲಿ ಅಲ್ಲಿ ವಿಡಿಯೋಗ್ರಫಿ ಅಲೋಡ್ ಇಲ್ಲ ಅಂತ ಹೇಳಿ ಹಾಕಿದ್ರೆ, ಸೊ ಸ್ವಲ್ಪ ಹೆದರಿದೆ ನಾ ವಿಡಿಯೋ ಮಾಡಲಿಕ್ಕೆ. ಆಮೇಲೆ ಆಚಾರ್ಯರಿಗೆ ಒಳಗೆ ಕೇಳಿದ ನಾನು ಮಾಡ್ಕೋಬಹುದು ವಿಡಿಯೋ ಅಂದು, ಮತ್ತೆ ವಿಡಿಯೋ ಮಾಡಿಕೊಂಡೆ. ಇಲ್ಲಿಂದ ಅನಂತ ಪದ್ಮನಾಭ ದೇವರದು ದರ್ಶನ ಮಾಡ್ಕೋಬಹುದು ಒಳಗೆ. ಅದು ಗರ್ಭಗುಡಿ, ಒಳಗೆ ಏನು ಕಾಣಿಸ್ಲಿಕ್ಕಿಲ್ಲ ಅದು ಗರ್ಭಗುಡಿ. ಸೊ ಆ ಗರ್ಭಗುಡಿ ಬಲ್ಕಿನ ಸೈಡ್ ಏನದಲ್ಲ, ಇದು ಅಕ್ಷರಾಭ್ಯಾಸ ಮಾಡಿಸಿದ ಸ್ಥಳ ಅಂತ ಹೇಳ್ತಾರೆ ಮಧ್ವಾಚಾರ್ಯರಿಗೆ ಅವ್ರ ತಂದೆಯವರು. ಸೊ ಇದೇನು ಕಲ್ಲು ಕಾಣಿಸ್ಲಿಕ್ಕಲ್ಲ ಹಿಂಗೆ ಚೌಕಂಗೆ. ಸೊ ಇಲ್ಲಿ ನೀವು ಯಾರಾದರೂ ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗ್ಬೋದು. ಇದು ಏನದಲ್ಲ ವಾಸುದೇವ ತೀರ್ಥ ಅಂತ ಹೇಳ್ತಾರೆ. ಇದು ಮಧ್ವಾಚಾರ್ಯರ ಮನೆ ಹಿಂಭಾಗದಾಗ ಈಶಾನ್ಯ ಮೂಲೆ ಒಳಗೆ ಬರ್ತದೆ. ಈ ತೀರ್ಥದ ಹಿನ್ನೆಲೆ ಏನಂದ್ರೆ, ಮಧ್ವಾಚಾರ್ಯರು ತಮ್ಮ ಉಪನಯನ ಆದಮೇಲೆ ದಿನಾಗ್ಲೂ ಪರಶುರಾಮ ಬೆಟ್ಟಕ್ಕೆ ಹೋಗಿ ನಾಲ್ಕು ತೀರ್ಥದೊಳಗೆ ಸ್ನಾನ ಮಾಡಿ ಬರ್ತಿದ್ರಂತೆ. ಸೊ ಅವ್ರ ತಾಯಿ ಒಬ್ಬರೇ ಹೋಗುದು ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದಾಗ ಅವರು ತಮ್ಮ ದಂಡದಿಂದ ಮನೆ ಹಿಂದುಗಡೆನೆ ನಾಲ್ಕು ತೀರ್ಥಗಳ ಸನ್ನಿಧಾನ ಇರೋ ಹಂಗೆ ವಾಸುದೇವ ತೀರ್ಥ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಇದೇನದಲ್ಲ, ಇದ ವಾಸುದೇವ ತೀರ್ಥ. ಇಲ್ಲಿ ಸ್ನಾನ ಮಾಡಿದ್ರೆ ಇಷ್ಟು ತೀರ್ಥದೊಳಗೆ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗ್ತದೆ. ಸೊ ನಾವು ಒಂದು ಸ್ವಲ್ಪ ನೀರು ಪ್ರಕ್ಷಣ ಮಾಡ್ಕೊಂಡ್ವಿ. ಸೊ ಅಲ್ಲಿ ಎದುರಿಗೆ ಒಂದು ದೇವಿದು ಕುಡಿಯೋದ ಗೊತ್ತಾಗ್ಲಿಲ್ಲ ಏನು. ಇಲ್ಲಿಂದ ಒಳಗೆ ಹೋದ್ರೆ ಒಂದು ಅವ್ರ ತಾಯಿ ಹಾಲು ಮೊಸರು ಪಾತ್ರೆ ನೋಡ್ಕೊಂಡಿರ್ಲಿಕ್ಕೆ ಹೇಳಿದಾಗ ಇವೆರಡೇನು ವಿಶಾಲವಾದ ಹಾಸು ಕಲ್ಲುಗಳು ಕಾಣಿಸ್ತಾವಲ್ಲ, ಅವ್ರ ಹಾಲು ಮತ್ತು ಮೊಸರಿನ ಪಾತ್ರೆ ಮೇಲೆ ಮುಚ್ಚಿದಂಥ ಕಲ್ಲು ಅಂತ ಹೇಳ್ತಾರೆ. ಇದು ಅವರ ಬಾಲಲೀಲೆಗಳ ಒಳಗೆ ಬಂದು ಅವರು ವಾಯುದೇವರ ಅವತಾರ ಅಂತ ಹೇಳಿ ತೋರಿಸ್ಕೊಟ್ಟದ್ದು ಅಂತ ಹೇಳ್ತಾರೆ ಈ ಥರ ಲೀಲೆ ಮಾಡಿ. ಇದು ಇಲ್ಲೇನು ಮೂರ್ತಿಗಳು ಕಾಣಿಸ್ಲಿಕ್ಕತ್ತಾವಲ್ಲ, ವಾಯುದೇವರ ಮೂಲ ರೂಪ. ಇದು ಮಧ್ವಾಚಾರ್ಯರು ಬೆಳೆಸಿದ ಮಧ್ವಾಚಾರ್ಯರು ಇದು ಮಾಡಿದಂಥ ಆಲದ ಮರ, ಬೆಳೆಸಿದಂಥ ಆಲದ ಮರ ಅಂತಿದೆ. ಸೊ ಇದು ಹಿಂದಿನ ಸೈಡೇ ಅದ, ಅಲ್ಲೇ ನಾಗಬನ ಅದ, ಚಂದದ ನೋಡಲಿಕ್ಕೆ ಒಳಗೆ.
ಪ್ರಶಾಂತವಾದ ವಾತಾವರಣ ಅದ ನಾವು ಅನಿಸ್ತದ. ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿನಿ ವಾಸುದೇವ ತೀರ್ಥದ ಬಗ್ಗೆ. ಇದು ಏನದಲ್ಲ ಹುಣಸೆ ಮರ, ಇದ್ರ ಹಿನ್ನೆಲೆ ಏನಂದ್ರೆ ಮಧ್ವಾಚಾರ್ಯರ ತಂದೆಯವರು ಎತ್ತು ಕೊಂಡ್ಕೊಳ್ಳೋ ಸಲುವಾಗಿ ಸಾಲ ತಗೊಂಡಿದ್ರಂತೆ. ಆ ಸಾಲ ತೀರಿಸು ಅಂತ ಹೇಳಿ ಸಾಲ ಕೊಟ್ಟವರು ಬಂದು ಕೇಳಿದಾಗ ಮಧ್ವಾಚಾರ್ಯರು ಈ ಹುಣಸೆ ಮರದ ಹುಣಸೆ ಕಪ್ಪುಗಳನ್ನು ಕೊಟ್ಟು ಸಾಲ ತೀರಿಸಿದ್ರು ಅಂತ ಹೇಳ್ತಾರೆ. ಆಮೇಲೆ ಅವ್ರ ತಂದೆಯವರು ಸ್ವಲ್ಪ ಸಮಯದ ನಂತರ ಎಲ್ಲ ಅಂದ್ರೆ ಧನ ಒಟ್ಟ ಮಾಡಿ ಅಲ್ಲಿ ಕೊಡ್ಲಿಕ್ಕೆ ಹೋದಾಗ ಅವತ್ತೇ ನಿಮ್ಮ ಮಗ ಸಾಲ ತೀರಿಸಿದ ಅಂತ ಹೇಳಿ ಹೇಳಿ ಕಳಿಸ್ತಾನಂತೆ ಧನಿಕ. ಸೊ ಇದು ಏನದಲ್ಲ ಅದೇ ಹುಣಸಿ ಮರ. ಸೊ ಅಲ್ಲೇನದ ಮಂತ್ರಾಕ್ಷತಿ ಜೋಡಿ ಒಂದು ಹುಣಸಿ ಕಪ್ಪ ಕೊಡ್ತಾರೆ. ಅಲ್ಲಿ ಕೇಳಿದ್ವಿ ಏನು ಮಾಡ್ಬೇಕಂತಂದ್ರೆ ಆರ್ಥಿಕ ತೊಂದರೆ ಇದ್ರ ಪೂಜಾ ಮಾಡ್ಬೋದು, ಇಲ್ಲ ಅಂದರೆ ನೀವು ರೊಕ್ಕದ ಪೆಟ್ಟಿಗೆ ಒಳಗೆ ಇಟ್ಕೋಬಹುದು ಅಂತ ಹೇಳಿದರು. ಇದು ಏನದಲ್ಲ ಮಧ್ವಾಚಾರ್ಯರ ಪಾದದ ಚಿಹ್ನೆಗಳವ ಇಲ್ಲಿ. ಈ ಅವ್ರ ಮನೆಯಿಂದ ಹೊರಗೆ ಬಂದ ತಕ್ಷಣ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ಇದು ಬರ್ತದೆ ಮನೆ, ಅಲ್ಲಿ ಅವ ಇವು. ಇದು ಒಳಗೆ ನನಗೆ ಸರಿಯಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ವಿ. ಫೋಟೋ ತಗೊಂಡೇನೆ ನಾನು, ಇದ್ರದ್ದು ಅಲ್ಲಿ ಹಾಕಿದ್ದಿರದ್ದು ಕ್ಲಿಪ್ಪಿಂಗ್ ತಗೊಂಡೇನಿ. ಇವು ಪಾದದ ಚಿಹ್ನೆಗಳು. ಈ ಪಾದದ ಚಿಹ್ನೆಗಳು ಹೆಂಗೆ ಮೂಡ್ಯಾವ ಅಂಥೇಳಿ ಅದರ ಹಿನ್ನೆಲೆ ಏನಂದ್ರೆ ಮಧ್ವಾಚಾರ್ಯರ ತಾಯಿ ಊಟಕ್ಕೆ ಹೊತ್ತಾಯ್ತು ಬಾ ಅಂಥೇಳಿ ಮಧ್ವಾಚಾರ್ಯರಿಗೆ ಕರೆದಾಗ ಅವರು ಕುಂಜಾರುಗಿರಿ ಬೆಟ್ಟದ ಮೇಲೆ ಆಟ ಆಡಲಿಕ್ಕೆ ಹೋಗಿದ್ರಂತೆ. ಅಲ್ಲಿಂದ ಅವರು ಜಿಗಿದದ್ದು ಚಿಹ್ನೆ ಅಲ್ಲಿ ಮೂಡ್ಯಾವ. ಅಲ್ಲಿಂದ ಅವರು ಮನೆ ಹತ್ರ ಅಂದ್ರೆ ಅಲ್ಲಿಂದ ಜಿಗಿದ್ರ ಅಂಥೇಳಿ ಆ ಚಿಹ್ನೆಗಳು ಮೂಡ್ಯಾವ ಅಂತ ಹೇಳ್ತಾರೆ. ಆ ಚಿಹ್ನೆಗಳಲ್ಲಿ ಮೂಡಿದ್ರಿಂದ ಆಮೇಲೆ ವಾದಿರಾಜ ಗುರುಗಳು ಅಲ್ಲಿ ಮಧ್ವಾಚಾರ್ಯರನ್ನ ಸ್ಥಾಪನೆ ಮಾಡಿದ್ರು. ಸೊ ಅಲ್ಲಿ ಮಧ್ವಾಚಾರ್ಯರದ್ದು ಪೂಜೆ ನಡೀತದ. ಇಷ್ಟೇನದಲ್ಲ ನೀವು ಪಾಜಕದಾಗ ನೋಡ್ಕೊಂಡು ಬರ್ಬೋದು. ಸೊ ಈಗ ನಾವು ಕುಂಜಾರುಗಿರಿಗೆ ಹೊರಟೇವಿ. ಕುಂಜಾರುಗಿರಿ ಸುಮಾರು 2 ಕಿಲೋಮೀಟರ್ ದೂರ ಅದ ಪಾಜಕದಿಂದ. ಉಡುಪಿಯಿಂದ ಡೈರೆಕ್ಟ್ ಹೋಗ್ಬೇಕಂದ್ರೆ 11 ಕಿಲೋಮೀಟರ್ ಅದ. ಅದು ಹೋಗು ದಾರಿ ಭಾರಿ ಚಂದ ಅದ. ಅದು ಬಾಜು ಕಂತಿ ಪ್ರಶಾಂತ ಇದು ಅದ. ಚಿಕ್ಕ ರಿಕಾರ್ಡ್ ಮಾಡೇನಿ ರೋಡ್. ಈ ಕುಂಜಾರುಗಿರಿ ಬೆಟ್ಟ ರೀಚ್ ಆದ ಕೂಡಲೇ ಅಲ್ಲಿ ಹತ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಮೆಟ್ಲುಗಳು ಅವ. ಆಮೇಲೆ ಈಗ ಪ್ರೈವೇಟ್ ವೆಹಿಕಲ್ ಯಾರು ತಂದಿದ್ರ ಬೆಟ್ಟದ ತನಕನು ಹೋಗ್ಬೋದು. ರೋಡ್ ಎಲ್ಲ ಮಾಡ್ಯಾರ ಈಗ. ಪಾಜಕದಿಂದ ಮುಂದೆ ಹೋದ್ರೆ ಸ್ವಲ್ಪ ಒಂದು ಡೈವರ್ಷನ್ ಬರ್ತದೆ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಅಲ್ಲಿ ಹಾಕ್ಯಾರ ಕುಂಜಾರುಗಿರಿ ಬೆಟ್ಟ ಅಂತ ಹೇಳಿ. ಅಲ್ಲಿಂದ ಸ್ವಲ್ಪ ಮ್ಯಾಲ ಹತ್ತದ. ರೋಡ್ ಎಲ್ಲ ಚಲೋ ಅದ, ಏನ್ ತೊಂದರೆ ಇಲ್ಲ. ಇಲ್ಲಿಂದ ಹೊಸ ರೋಡ್ ಮಾಡ್ಯಾರ ಕೀರ್ತಿ ದೇವಸ್ಥಾನದ ಒಂದು ಬೆಟ್ಟದ ಹತ್ರ ಹೋಗ್ಲಿಕ್ಕೆ.
ಇದೇನದಲ್ಲ ಬೆಟ್ಟದ ಮ್ಯಾಲಿಂದ ನೋಡಿದ್ರ ಒಂದ್ ಪಕ್ಷಿ ನೋಟ ಕಾಣಿಸ್ತದ. ಎಷ್ಟ್ ಎತ್ತರದ ಬೆಟ್ಟ ಮ್ಯಾಲೆ ಕೆಳಗೆ ಇದ ಹೊಸಾದ್ ಮಾಡಿದ್ದು ನೋಡು ಚಂದ್ ಮಾಡ್ಯಾನ. ನೋಡ್ರಿ ಎಷ್ಟ್ ಚಂದ ಅದ ಪಕ್ಷಿ ನೋಟ. ಅಲ್ಲಿ ಬೆಟ್ಟದ ಮ್ಯಾಲಿಂದ ಕಾಣಿಸ್ತದೆ, ಸುತ್ತಮುತ್ತಲಿಂದ ಬರೀ ಚಂದ ಅದ. ಅವೇನು ಕಾಣಿಸ್ಲಿರ್ತಾವಲ್ಲ ಮೆಟ್ಲ, ಹಿಂದ ಮೆಟ್ಲ ಮ್ಯಾಲಿಂದ ಹತ್ಕೊಂಡು ಬರ್ಬೋದು. ತೋರಿಸ್ತೀನಿ ಅಲ್ಲಿ ಮೆಟ್ಲ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂತ ಹೇಳಿ. ಇದೇ ಮೆಟ್ಲ ಇದೆ ಕೆಳಗಿನಿಂದ ಸ್ಟಾರ್ಟ್ ಆಗ್ತಾವೆ ಪೂರ್ತಿ ಬೆಟ್ಟದ ತನಕನೂ ಅದ. ಕುಂಜಾರುಗಿರಿ ಬೆಟ್ಟ ಅಂತ ಯಾಕೆ ಹೇಳ್ತಾರೆ ಅಂದ್ರ ಕುಂಜರ ಅಂದ್ರ ಆನೆ ಅಂತ ಅರ್ಥ ಅಂತ. ಬೆಟ್ಟ ಮ್ಯಾಲೆ ಹಿಂಗೆ ನೋಡಿದ್ರ ಇದು ಆನೆ ಥರ ಕಾಣಿಸ್ತದ ಅಂತ ಹೇಳಿ ಕುಂಜಾರುಗಿರಿ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ದುರ್ಗಾದೇವಿನ ಪರಶುರಾಮ ದೇವರು ಸ್ಥಾಪನಾ ಮಾಡಿದ್ದು. ಆಮೇಲೆ ಇದಕ್ಕೆ ವಿಮಾನಗಿರಿ ಅಂತಾನು ಹೆಸರದ. ಅಂದ್ರೆ ದೇವಾನುದೇವತೆಗಳು ವಿಮಾನದಾಗ ಬಂದು ದುರ್ಗಾದೇವಿ ಸ್ಥಾಪನಾ ಆದ್ಮೇಲೆ ಹೀಗೆ ಪೂಜೆ ಎಲ್ಲ ಮಾಡಿ ಹೋಗ್ತಿದ್ರು ಬಂದು ಅಂತ ಹೇಳಿ ಹೇಳ್ತಾರೆ. ವಿಮಾನಗಿರಿ ಅಂತಾನು ಹೇಳ್ತಾರೆ. ಇದು ದುರ್ಗಾದೇವಿ ದೇವಸ್ಥಾನ. ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಇಳ್ಕೊಯ್ಕೂ ಸ್ವಲ್ಪ ವ್ಯವಸ್ಥೆ ಅದ ಅಂತ ಅನಿಸ್ತದೆ. ನಾವೇನು ಕೇಳಲಿಲ್ಲ ಖರೆ. ದೇವಸ್ಥಾನ ಏನದಲ್ಲ ಭಾಳ ಚಂದದ ಒಳಗೆಲ್ಲ ನೋಡಲಿಕ್ಕೆ. ಕುಂಕುಮಾರ್ಚನೆ ಸೇವೆಗಳವ ಮಾಡಿಸ್ಲಿಕ್ಕೆ, ತಕ್ಷಣಕ್ಕೆ ಕುಂಕುಮಾರ್ಚನೆ ಸೇವಾ ಮಾಡಿಕೊಡ್ತೇವೆ. ಇದು ದೇವಸ್ಥಾನದ ಒಳಗಿಂದು ಗರ್ಭಗುಡಿ ಹತ್ರ ಅವ್ರಿಗೆ ರೆಕಾರ್ಡ್ ಮಾಡಕ್ಕೆ ಬಿಡಲೇ ಇಲ್ಲ. ಸೊ ನಾನು ರೆಕಾರ್ಡ್ ಮಾಡಲಿಲ್ಲ ಅದನ್ನು. ಇದು ಮ್ಯಾಲೆ ನೋಡಿದರೆ ಎಷ್ಟು ಚಂದದ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ದೇವಸ್ಥಾನದಾಗ. ಕುತ್ಕೊಳಿಕ್ಕದ ಎಲ್ಲ ಭಾರಿ ಚಂದದ ನೋಡಲಿಕ್ಕೆ. ಇದಿಷ್ಟು ಏನದಲ್ಲ ಕುಂಜಾರುಗಿರಿ ಬಗ್ಗೆ ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸರ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.